ಪೌರ ಕಾರ್ಮಿಕ ದಿನಾಚರಣೆ ವಿಶೇಷವಾಗಿ ಆಚರಿಸಿದ ಪುರಸಭೆ ಸದಲ್ಗಾ ಸಿಬ್ಬಂದಿ ಸದಲ್ಗಾ ಪಟ್ಟಣದ ಮಲ್ಲಿಕಾರ್ಜುನ್ ಕಲ್ಯಾಣ ಮಂಟಪದಲ್ಲಿ ಪೌರ ಕಾರ್ಮಿಕ ದಿನಾಚರಣೆಯ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸಲಾಯಿತು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಈ ವರ್ಷದಲ್ಲಿ ತೀರಿಕೊಂಡ ಪುರಸಭೆ ಪೌರ ಕಾರ್ಮಿಕರನ್ನು ನೆನೆಸಿ ಮೌನಾಚರಣೆ ಮಾಡುವುದರ ಮುಖಾಂತರ ಶ್ರದ್ಧಾಂಜಲಿ ಕೋರಲಾಯಿತು ಕೊರೋನಾ ಸಂದರ್ಭದಲ್ಲಿ ಹಗಲಿರುಳು ಶ್ರಮವಹಿಸಿದ ಪುರಸಭೆಯ ಕೊರೋನಾ ವಾರಿಯರ್ಸ್ಗೆ ವಿಶೇಷವಾಗಿ ಸತ್ಕರಿಸಲಾಯಿತು ಮತ್ತು ಪೌರ ಕಾರ್ಮಿಕರ ಮನೋರಂಜನೆಗಾಗಿ ವಿಶೇಷ ಆಟಗಳನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಾಧಿಕಾರಿಗಳಾದ ಪಿಎ ಕಲ್ಯಾಣ್ ಶೆಟ್ಟಿ ಕೊರೋನಾ ಸಂದರ್ಭದಲ್ಲಿ ನಾವು ಮತ್ತು ಪೌರ ಕಾರ್ಮಿಕರೆಲ್ಲ ಕೂಡಿ ಹಗಲು ರಾತ್ರಿ ಕೆಲಸ ಮಾಡಿ ಕೊರೋನಾವನ್ನು ಎದುರಿಸಿ ನಿಂತಿರುವ ಸರ್ವ ಪೌರ ಕಾರ್ಮಿಕರಿಗೆ ಶುಭಾಶಯ ಕೋರಿದರು ಯಾಕಂದ್ರೆ ನಮಗ ಬೇರೆ ಯಾವ ಕೆಲಸಗಳೇ ಇಲ್ಲ ಏನು ಯಾರೇ ಸತ್ರ ಅಂದ್ರೆ ಫೋನ್ ಬರತ್ತಾವ ಸರ್ ಸದ್ಯದಲ್ಲಿ ಪಾಸಿಟಿವ್ ಐತಿ ಅವ್ರ ಪಾಸಿಟಿವ್ ಐತಿ ಅಷ್ಟೇ ಅಂತಾರೆ ಯಾಕಂದ್ರೆ ಅದು ಮುಂದೆ ಹೋಗಿ ಅದನ್ನೆಲ್ಲ ಮಾಡ್ಬೇಕಂದ್ರೆ ನಾವು ಹೋದೆ ಆ ಹೆಣ್ಣು ಸಂಬಂಧಿಕರು ಯಾರು ಅದ್ರ ಕಡೆ ಇರುವುದಿಲ್ಲ ನಾವು ಅದಕ್ಕೆ ಅಣ್ಣ ತಮ್ಮ ನಾವು ಅದಕ್ಕೆ ಬಂಧು ಬಳಗ ಅಂತ ಹೇಳಿ ನಾವು ನಿಂತಿರೋದಾಗಿತ್ತು ಎಲ್ಲರೂ ದೂರ ನಿಂತಿರ್ತಾರೆ ಹೋಗ್ತಾರೆ ಅದಕ್ಕೆ ಇಂಥ ಈ ಸೇವೆಯನ್ನು ಮಾಡ್ತಾ ಇದ್ದೀವಲ್ಲ ಈ ಸೇವೆ ಮಾಡೋದು ಸಣ್ಣ ಮಾತಲ್ಲ ಇದು ಈ ಸೇವೆ ಬಹಳ ದೊಡ್ಡದು ಇದು ಆದ ಕಾರಣ ಈ ಸೇವೆ ಮಾಡುವಂತ ಎಲ್ಲ ಆರು ಜನ ಪೌರ ಕಾರ್ಮಿಕರಿಗೆ ಮತ್ತೊಮ್ಮೆ ನಾ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸಂಜೀವ್ ಗುಡೆ ಮಾತನಾಡಿ ದೇಶದ ಗಡಿಯನ್ನು ಕಾಯುವ ಸೈನಿಕ ಮತ್ತು ನಾವು ದೇಶದ ಒಳಗಡೆ ಇರುವ ತ್ಯಾಜ್ಯ ವಸ್ತುಗಳನ್ನು ನಿರ್ಮೂಲನೆ ಮಾಡುವ ಗಡಿ ಒಳಗಿನ ಸೈನಿಕ ಎಂದು ಹೇಳುತ್ತಾ ಸ್ವಚ್ಛ ಭಾರತ್ ಮಿಷನ್ ಯಶಸ್ವಿಯಾಗಲು ಪೌರ ಕಾರ್ಮಿಕರು ಕಾರಣವೆಂದು ತಿಳಿಸಿದರು ಮುದಾಳೆ ಮತ್ತು ಗುರವ್ ಇವರು ಮಾತನಾಡಿ ಪೌರ ಕಾರ್ಮಿಕರ ನಿಜವಾದ ಧೈರ್ಯ ಸಾಹಸವನ್ನು ವಿವರಿಸಿದರು त्यांना एक दिवस चांगला मिळाला की एक दिवस फ्री राहायचं की एन्जॉय करायचं आणि यामुळे आमच्या कामगारांना एक सोयीस्कर मिळालं ಈ ಸಮಯದಲ್ಲಿ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರು ಪ್ರವೀಣ್ ಗುರ್ದಾಳೆ ಉಪಾಧ್ಯಕ್ಷ ಮುಕುಂದ್ ಮಾಳ್ಗೆ ಕಾರ್ಯದರ್ಶಿ ಮೊಹಮ್ಮದ್ ಗೌಂಡಿ ಖಜಾಂಚಿ ಖಾಂಡೇಕರ್ ಕೃಷ್ಣ ಬಾಗಡಿ ಪ್ರಕಾಶ್ ಮುಗುಳಿ ವಿಜಯ್ ಕೊಕ್ನೆ ಕುಮಾರ್ ಹಿರೇಮಠ್ ರೂಪೇಶ್ ಕರಂಗಳೆ ಸೇರಿದಂತೆ ಎಲ್ಲ ಪೌರಕಾರ್ಮಿಕರು ಪತ್ರಕರ್ತರು ಉಪಸ್ಥಿತರಿದ್ದರು